ನಮಸ್ಕಾರ. ನಾನು ನಿಮಗೆ ಇದಕ್ಕಿಂತ ಒಂದು ಮೊದಲೊಂದು ನಾನು ವಿಡಿಯೋ ಬಿಟ್ಟಿದ್ದೆ, ಚಾಮುಂಡಿ ಎಕ್ಸ್ಪ್ರೆಸ್ ಮೆಜೆಸ್ಟಿಕ್ ಕಡೆಯಿಂದ ಕೆಂಗೇರಿ ಕಡೆ ಹೋಗಬೇಕಾಗಿ ಹೊರಟಿರ್ತಕ್ಕಂಥ ಟ್ರೈನು. ಇಲ್ಲಿ ನಮ್ಮ ನಾಯಂಡಹಳ್ಳಿಯ ಪಂತ್ರಪಾಳೆ ಪಕ್ಕದಲ್ಲಿ ಅಲ್ಲಿ ಮೋರಿ ಏನು ಹೋಗ್ತಾ ಇದೆ. ಆ ಮೋರಿ ಪಕ್ಕದಲ್ಲಿ ಎಮ್ಮೆ ನಿಂತ್ಕೊಂಡಿತ್ತು. ಅದೇನು ಅದನ್ನು ಇದನ್ನು ಕ್ರಾಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇತ್ತಂತ ಕಾಣ್ತಾರೆ ರೈಲ್ವೆ ಲೈನನ್ನು. ಆ ಚಾಮುಂಡಿ ಎಕ್ಸ್ಪ್ರೆಸ್ ಗುದ್ದಿದ ಕಾರಣ ಅದು ಏನಾಗಿತ್ತು, ಮೋರಿಯಲ್ಲಿ ಆ ಎಮ್ಮೆ ಬಿದ್ದಿತ್ತು. 6 ಗಂಟೆಯಿಂದ ನಾವು ನಮ್ಮ ಇವ್ರಿಗೆ ಫೈರ್ ಇಂಜಿನಿಯವ್ರು ಬಂದು ಇಲ್ಲಿವರೆಗೂ ಇಷ್ಟತ್ನವರೆಗೂ 10 ಗಂಟೆವರೆಗೂ 4:45 ಏನು ಮಾಡಿದರು, ನಮ್ಮ ಜೊತೆಗಿದ್ದು ಆ ಎಮ್ಮೆಯನ್ನು ರೆಸ್ಕ್ಯೂ ಮಾಡಿದರು. ನಾವು ಇಮಿಡಿಯೇಟಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ, ನಾವು BBMP ಇದಕ್ಕೆ ವೆಟರ್ನರಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದ್ವಿ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಎಮ್ಮೆಗೆ ಹಿಂದಿನ ಭಾಗದಲ್ಲಿ ಅದು ಏನಾಗಿದೆ ಅಂತಂದರೆ ಒಡೆತ ಬಿದ್ದಿದೆ. ಅದನ್ನು ಅವರು ಚಿಕಿತ್ಸೆಯನ್ನು ಕಾಯ್ತಾ ಇದ್ದೀವಿ, ಅದನ್ನು ಮಾಡ್ತಾರಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ನಮಗೆ ಫೈರ್ ಇಂಜಿನ್ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿಯೊಂದು ಇಲಾಖೆ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾವು ಅದನ್ನು ಅಲ್ಲಿ ಮಾಡೋಂಥ ಅಧಿಕಾರಿಗಳು ಇದ್ದಾರೆ ಅನ್ನೋದಕ್ಕೆ ಇವರೇ ನಮಗೆ ಸಾಕ್ಷಿ. ಇವರು ಸರಿಯಾಗಿ ಇವರು ಪ್ರಯತ್ನ ಇಲ್ಲದೇ ಇದ್ದರೆ, ಮತ್ತು ಇಲ್ಲಿ ನಮ್ಮ ಕ್ವಾರ್ಟರ್ಸ್ನಲ್ಲಿ ಕ್ವಾರ್ಟರ್ಸ್ ಹುಡುಗರು ಆ ಕಡೆ ಅಲ್ಲಿ ನಮ್ಮ ಅಣ್ಣರು ಹಿಂದಕ್ಕೆ ತಗೊಳಪ್ಪ ಅಲ್ಲಿ ಒಳಸಲ್ಲಿ ಹಿಂದಲಿರ್ತಕ್ಕಂಥ ಅವರೆಲ್ಲರೂ ಪ್ರಯತ್ನ ಪಟ್ಟು ಆ ಮೋರಿಯಲ್ಲಿ ಬಿದ್ದಿರ್ತಕ್ಕಂತಹ ಇದನ್ನು ಎಮ್ಮೆಯನ್ನು ಹೊರಗಡೆ ಈಗ ಹಾಕಿದ್ದಾರೆ. ವೆಟರ್ನರಿ ಡಿಪಾರ್ಟ್ಮೆಂಟವ್ರು ಬಂದಿದ್ದಾರೆ. ಇನ್ನು ಮುಂದೆ ಅದಕ್ಕೆ ಚಿಕಿತ್ಸೆ ಆಗಬೇಕು, ಅದು ಸಕ್ಸಸ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಫೈರ್ ಇಂಜಿನಿಯರ್ಗೆ ನನ್ನ ನಮಸ್ಕಾರ. ಥ್ಯಾಂಕ್ ಯು ಸರ್. ಎಕ್ಸ್ಪ್ರೆಸ್ ರೈಲ್ವೆಯಿಂದ ಗುದ್ದಲ್ಪಟ್ಟಿತ್ತು, ಅದು ಆ ಮೋರಿಯಲ್ಲಿ ಬಿದ್ದಿತ್ತು. ನಿನ್ನೆ 6 ಗಂಟೆಯಿಂದ 10:30 ಅದನ್ನು ಎಮ್ಮೆಯನ್ನು ರೆಸ್ಕ್ಯೂ ಮಾಡೋ ಸಲುವಾಗಿ ಫೈರ್ ಡಿಪಾರ್ಟ್ಮೆಂಟ್ ಅವರು ಮತ್ತು ನಾಯಂಡಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ಕ್ವಾರ್ಟರ್ಸಲ್ಲಿ ವಾಸ ಮಾಡ್ತಕ್ಕಂಥ ಯುವಕರು ಮತ್ತು ಯುವಕರ ಸಹಾಯದಿಂದ ಅದನ್ನು ಆ ಮೋರಿಯಿಂದ ತೆಗೆದು ಇಲ್ಲಿದ್ದ ಈ ಕಡೆ ಅದನ್ನು ಎಮ್ಮೆಯನ್ನು ಶಿಫ್ಟ್ ಮಾಡಲಾಗಿತ್ತು. ಈಗ ಆ ಎಮ್ಮೆಯ ಓನರನ್ನು ಕರೆಸಲಾಗಿದೆ, ಅದನ್ನು ಮನೆ ಕಳಿಸ್ಲಾಗತ್ತೆ. ನಮ್ಮ ನಾಯಂಡಹಳ್ಳಿ ಇರ್ತಕ್ಕಂತಹ ವೆಟರ್ನರಿ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರೆ. ನಾವು ಹೇಳಿದ್ದೇವೆ ಇದನ್ನು ಮನೆ ಬಂದವರು ಟ್ರೀಟ್ಮೆಂಟ್ ಮಾಡ್ತಾರೆ. ಇನ್ ಕೇಸ್ ಇಲ್ಲೇನೇ ಟ್ರೀಟ್ಮೆಂಟ್ ಏನಾದರೂ ಸಕ್ಸಸ್ ಆಗದೆ ಇದ್ದರೆ ಇದನ್ನು ಹೆಬ್ಬಾಳದಲ್ಲಿರ್ತಕ್ಕಂಥ ವೆಟರ್ನರಿ ಹಾಸ್ಪಿಟಲ್ಗೆ ಸಿಪ್ ಮಾಡೋದಕ್ಕೆ ನನ್ನ ಸಹಕಾರ ಇದ್ದೇ ಇರುತ್ತೆ ಅಂತ ತಿಳ್ಕೊಂಡು 0 ಬೇಡ. ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲೊಂದು 15-20 ಜನ ನಮ್ಮ ನಾಯಂಡಹಳ್ಳಿ ಕ್ವಾರ್ಟರ್ಸ್ನಲ್ಲಿ ಅಂಬೇಡ್ಕರ್ ನಗರದಲ್ಲಿ ಅಂಬೇಡ್ಕರ್ ಕಾಲೋನಿಯಲ್ಲಿ ವಾಸ ಮಾಡ್ತಕ್ಕಂಥ ಹುಡುಗರು. ಅವರು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತಂದರೆ, ನಾವು ರಿಕ್ವೆಸ್ಟ್ ಮಾಡಿಕೊಂಡ್ವಿ ನಾಯಂಡಹಳ್ಳಿ ಕಡೆಯಿಂದ, ನಾಯಂಡಹಳ್ಳಿ ರೈಲ್ವೆ ಸ್ಟೇಷನಿಂದ ಮೆಜೆಸ್ಟಿಕ್ ಕಡೆ ಹೋಗ್ತಕ್ಕಂಥ ಒಂದು ಟ್ರೈನು ಎಮ್ಮೆಗೆ ಗುದ್ದಿದ ಕಾರಣ ಎಮ್ಮೆ ಅದು ಮೋರಿಯಲ್ಲಿ ಬಿದ್ದಿದೆ. ನಾಯಂಡಹಳ್ಳಿ ಪಂತ್ರಪಾಳ್ಯ ಶನಿ ಮಹಾತ್ಮನ ದೇವಸ್ಥಾನ ಟೈಲ್ಸ್ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ಒಂದು ಮೋರಿ ಇದೆಯಲ್ವಾ, ಅಲ್ಲಿಂದ ಅಥವಾ ನಮ್ಮ ನಾಯಂಡಹಳ್ಳಿ ಮಧುರಮ್ಮ ದೇವಸ್ಥಾನದ ಪಕ್ಕದಲ್ಲಿ ಡಾನ್ ಬಾಸ್ಕೋ ಸ್ಕೂಲ್ ಇದೆಯಲ್ಲ, ಅಲ್ಲಿಂದ ಈ ಕಡೆ ಮೋರಿ ಒಳಗಡೆ ಮೋರಿ ಇದೆಯಲ್ವಾ, ಆ ಮೋರಿಯಲ್ಲಿ ಹಸು ಬಿದ್ದಿದೆ. ಆ ಮಸುವನ್ನು ಎತ್ತೋ ಸಲುವಾಗಿ ನಮ್ಮ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳದವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಯೋಗದಾನ ಬಹಳ ಮುಖ್ಯವಾಗಿದೆ. ಅವರು ಅದು ಎಮ್ಮೆ, ಆ ಎಮ್ಮೆಯನ್ನು ಎಳಿತಾ ಇದ್ದಾರೆ, ಎಮ್ಮೆಯನ್ನು ಸೇವ್ ಮಾಡ್ತಾ ಇದ್ದಾರೆ. ಈಗ ನಾನು BBMPವರಿಗೂ ಕೂಡ ಈ ವಿಚಾರವನ್ನು ತಿಳಿಸಿದ್ದೀನಿ, RR ನಗರ ರಾಜರಾಜೇಶ್ವರಿ ನಗರದವರಿಗೆ. ಅವರು ಕೂಡ ಈಗ ಬರೋರಿದ್ದಾರೆ. ಆಮೇಲೆ ಅಲ್ಲಿ ಕಲ್ಲು ಮುಳ್ಳು ಇವಿರ್ತಾವೆ, ಒಟ್ಟಿಗೆಲ್ಲ ಹರ್ಕೊಂಡು ಹೋಗುತ್ತ ನೋಡ್ರಿ ಏನು ಸರ್ ಆಗುತ್ತೆ ಆಗುತ್ತೆ ಪ್ರಯತ್ನ ಸಾಧ್ಯ ಆಗುತ್ತೆ ಅಂದರೆ ಅಷ್ಟು ಇದಾಗಿ ನಾವು ಶೇಪ್ ಆಗಿ ತೊಗೊಂಬರೋಕ್ಕಾಗಲ್ಲ ಈಗ ಅದನ್ನು ಗೊತ್ತಾಯ್ತರ ನೀರಿನಲ್ಲಿ ಅಷ್ಟೊಂದು ಪೆಟ್ಟಾಗಲ್ಲ.